ಕೇಸರಿ ಮನೆಯಲ್ಲಿ ಕಗ್ಗಂಟಾಯಿತು ಟಿಕೆಟ್ ಗೊಂದಲ ಇಂದು ಕೂಡ ಬಿಜೆಪಿ ಟಿಕೆಟ್ ಅನೌನ್ಸ್ ಬಹುತೇಕ ಡೌಟ್ ಮ್ಯಾರಥಾನ್ ಸಭೆಯನ್ನ ನಡೆಸಿದ್ರು ಕೂಡ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ ಇಂದು ಸಂಜೆ 4 ಗಂಟೆಗೆ ಮತ್ತೊಂದು ಸುತ್ತಿನ ಸಭೆಯನ್ನ ಕರೆಯಲಾಗಿದೆ ಸಭೆ ಬಳಿಕ ಟಿಕೆಟ್ ಘೋಷಣೆ ಆಗುವಂತ ಸಾಧ್ಯತೆ ಕೂಡ ಇದೆ ಕೇಸರಿ ಮನೆಯಲ್ಲಿ ಟಿಕೆಟ್ ಗೊಂದಲ ಬಾರಿ ಕಗ್ಗಂಟಾಗಿದೆ ಯಾಕಂದ್ರೆ ಇಂದು ಕೂಡ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗೋದು ಬಹುತೇಕ ಡೌಟ್ ಮ್ಯಾರಥಾನ್ ಸಭೆಯನ್ನ ಮಾಡಿದ್ರು ಕೂಡ ಸಮಸ್ಯೆ ಮಾತ್ರ ಬಿಜೆಪಿ ವಲಯದಲ್ಲಿ ಬಗೆಹರಿತಾ ಇಲ್ಲ ಇಂದು ಸಂಜೆ 4 ಗಂಟೆಗೆ ಮತ್ತೊಂದು ಸುತ್ತಿನ ಸಭೆಯನ್ನ ಕೂಡ ಕರೆಯಲಾಗಿದೆ ಸಭೆ ಬಳಿಕ ಟಿಕೆಟ್ ಘೋಷಣೆ ಆಗುವಂತ ಸಾಧ್ಯತೆ ಇದೆ ಇಂದು ಸಂಜೆ ಜೆಪಿ ನಡ್ಡಾ ನಿವಾಸದಲ್ಲಿ ಮಹತ್ವದಂತ ಸಭೆಯನ್ನ ಕರೆಯಲಾಗಿದೆ ಇಂದು ರಾತ್ರಿ ಅಥವಾ ನಾಳೆ ಟಿಕೆಟ್ ಘೋಷಣೆ ಆಗುವಂತ ಸಾಧ್ಯತೆ ಇದೆ ಬಿಜೆಪಿ ತನ್ನ ಮೊದಲ ಪಟ್ಟಿ ಬಿಡುಗಡೆ ವಿಚಾರದಲ್ಲಿ ಸಾಕಷ್ಟು ಸಭೆಗಳನ್ನ ಹಾಗೂ ಸರಣಿ ಮೀಟಿಂಗ್ ಗಳನ್ನ ಹಮ್ಮಿಕೊಂಡು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನ ಕೈಗೊಳ್ಳತಾ ಇದೆ ಬಹುತೇಕ ಇವತ್ತು ಟಿಕೆಟ್ ಘೋಷಣೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಮತ್ತೊಂದು ಸುತ್ತಿನ ಸಭೆಯನ್ನ ಇವತ್ತು ಸಂಜೆ 4 ಗಂಟೆಗೆ ಕರೆಯಲಾಗಿದೆ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ಮಹತ್ವದಂತ ಸಭೆಯನ್ನ ಇವತ್ತು ಆಯೋಜನೆ ಮಾಡಲಾಗಿದೆ ಇನ್ನು ಸಭೆಯ ಬಳಿಕ ಇವತ್ತು ರಾತ್ರಿ ಅಥವಾ ನಾಳೆ ಟಿಕೆಟ್ ಘೋಷಣೆ ಆಗುವಂತ ಸಾಧ್ಯತೆ ಇದೆ ಇನ್ನು ಮೊದಲ ಪಟ್ಟಿ ಬಿಡುಗಡೆಯಲ್ಲಿ ಬರೋಬ್ಬರಿ 150 ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಆದರೆ ಬಿಜೆಪಿ ತನ್ನ ಮೊದಲ ಪಟ್ಟಿ ಬಿಡುಗಡೆ ಮಾಡಿದಕ್ಕೆ ಸಾಕಷ್ಟು ರೀತಿಯಾದಂತ ಸ್ಟ್ರಾಟಜಿಗಳನ್ನ ಪ್ಲಾನ್ ಮಾಡಲಾಗ್ತಾ ಇದೆ ಸಾಕಷ್ಟು ಮ್ಯಾರಥಾನ್ ಸಭೆಯನ್ನ ನಡೆಸಿದ್ರು ಕೂಡ ಸಮಸ್ಯೆಗಳನ್ನ ಮಾತ್ರ ಬಗೆಹರಿಸೋದಕ್ಕಾಗ್ತಿಲ್ಲ ಹಾಗಾಗಿ ಮತ್ತೊಂದು ಸುತ್ತಿನ ಸಭೆಯನ್ನ ಕೂಡ ಇವತ್ತು ಕರೆಯಲಾಗಿದ್ದು ಇಂದು ಸಂಜೆ 4 ಗಂಟೆಗೆ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ಮಹತ್ವದಂತ ಸಭೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ಇನ್ನು ಸಭೆಯ ಬಳಿಕವಾದರೂ ಬಿಜೆಪಿ ತನ್ನ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತಾ ಅಥವಾ ನಾಳೆ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತಾ ಎಲ್ಲವೂ ಕೂಡ ಸಧ್ಯ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇದೆ ಕೇಸರಿ ಮನೆಯಲ್ಲಿ ಟಿಕೆಟ್ ಹಂಚಿಕೆ ವಿಚಾರ ಭಾರಿ ಗೊಂದಲವಾಗ್ತಾ ಇದೆ ಮೊದಲ ಪಟ್ಟಿಯಲ್ಲಿ 150 ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಎಲ್ಲಾ ರೀತಿ ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಹಾಕಿ ಯಾವ ಕ್ಷೇತ್ರದಿಂದ ಯಾವ ಅಭ್ಯರ್ಥಿಯನ್ನ ಅಖಾಡಕ್ಕೆ ಇಳಿಸಿದ್ರೆ ಬಿಜೆಪಿ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಸಾಧ್ಯತೆ ಹೆಚ್ಚಾಗಿ ಇದೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಕೂಡ ಬಿಜೆಪಿ ಹಾಕಲಾಗ್ತಾ ಇದೆ ಅದರ ಜೊತೆಗೆ ಕುಮಾರಸ್ವಾಮಿ ಹಾಗೂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರನ್ನ ಮಣಿಸುವಂತ ನಿಟ್ಟಿನಲ್ಲಿ ಕೂಡ ಸಕಲ ತಯಾರಿಯನ್ನ ಮಾಡಲಾಗ್ತಾ ಇದೆ ಬಿಜೆಪಿಯ ಮೊದಲ ಲಿಸ್ಟ್ ನಲ್ಲಿ ಹಲವರಿಗೆ ಬಿಗ್ ಶಾಕ್ ಎದುರಾಗಿದೆ ಒಂದಷ್ಟು ಹೊಸಬರಿಗೆ ಆದ್ಯತೆಯನ್ನ ಕೊಡುವಂತ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗ್ತಾ ಇದೆ ಬಿಜೆಪಿಯ ಮೊದಲ ಲಿಸ್ಟ್ ನಲ್ಲಿ ಹಲವರಿಗೆ ಬಿಗ್ ಶಾಕ್ ಕೊಡೋದಕ್ಕೆ ಸದ್ಯ ಬಿಜೆಪಿ ಹೈಕಮಾಂಡ್ ನಿರ್ಧಾರವನ್ನ ಕೈಗೊಂಡಿದೆ ಒಂದಷ್ಟು ಹೊಸಬರಿಗೆ ಆದ್ಯತೆಯನ್ನ ಈ ಬಾರಿ ಚುನಾವಣೆಯಲ್ಲಿ ನೀಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನ ಕೂಡ ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಅದರ ಜೊತೆಗೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರನ್ನ ಮುಖ್ಯವಾಗಿ ಹೈಕಮಾಂಡ್ ಟಾರ್ಗೆಟ್ ಮಾಡಿದೆ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರನ್ನ ಮುಖ್ಯವಾಗಿ ಈ ಬಾರಿ ಟಾರ್ಗೆಟ್ ಮಾಡಿರುವಂತದ್ದು ಇನ್ನು ಈ ಮೂವರು ನಾಯಕರನ್ನ ಮಣಿಸೋದಕ್ಕೆ ಹೈಕಮಾಂಡ್ ಸ್ಕೆಚ್ ಅನ್ನು ಕೂಡ ರೂಪಿಸಲಾಗಿದೆ ಈ ಬಾರಿ ಬಿಜೆಪಿಯ ಮೊದಲ ಲಿಸ್ಟ್ ನಲ್ಲಿ ಹಲವರಿಗೆ ಬಿಗ್ ಶಾಕ್ ಎದುರಾಗೋದು ಗ್ಯಾರಂಟಿ ಯಾಕಂದ್ರೆ ಒಂದಷ್ಟು ಹೊಸಬರಿಗೆ ಈ ಬಾರಿ ಟಿಕೆಟ್ ಘೋಷಣೆ ವಿಚಾರದಲ್ಲಿ ಆದ್ಯತೆಯನ್ನ ಕೊಡುವಂತಹ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗ್ತಾ ಇದೆ ಇನ್ನು ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರನ್ನ ನೇರವಾಗಿ ಟಾರ್ಗೆಟ್ ಮಾಡಿರುವಂತದ್ದು ಇನ್ನು ಕುಮಾರಸ್ವಾಮಿ ಹಾಗೂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಲಾಗಿದೆ ಇವರ ವಿರುದ್ಧ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸೋದಕ್ಕೆ ಡಿನ್ನರ್ ಮೀಟಿಂಗ್ ಅನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ ಮೂವರ ನಾಯಕರ ಎದುರು ಅಚ್ಚರಿ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸುವಂತಹ ಸಿದ್ಧತೆಯನ್ನ ಕೂಡ ಮಾಡಲಾಗ್ತಾ ಇದೆ ಹಾಗಾದ್ರೆ ಯಾರಾಗ್ತಾರೆ ಅಚ್ಚರಿಯ ಅಭ್ಯರ್ಥಿಗಳು ಬಿಜೆಪಿಯ ತಂತ್ರಗಾರಿಕೆ ಆದ್ರೂ ಏನಿರಬಹುದು ಅನ್ನುವಂತ ಅನುಮಾನ ಮೂಡ್ತಾ ಇದೆ ಎಂದು ಮೊದಲ ಪಠ್ಯನ್ನ ಬಿಡುಗಡೆ ಮಾಡುವಂತ ನಿಟ್ಟಿನಲ್ಲಿ ಸಭೆಯನ್ನ ಕೂಡ ಕರೆಯಲಾಗಿದೆ ಇನ್ನು ಮೂವರ ವಿರುದ್ಧ ಕಡಕ್ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸೋದಕ್ಕೆ ಸದ್ಯ ಚಿಂತನೆಯನ್ನ ಕೈಗೊಳ್ಳಲಾಗ್ತಾ ಇದೆ
ಮೂರು ಪ್ರಬಲ ಅಭ್ಯರ್ಥಿಯನ್ನ ಅಂದ್ರೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ನಿಲ್ಲಿಸೋದಕ್ಕೆ ಮೂರು ಪ್ರಬಲ ಅಭ್ಯರ್ಥಿಯನ್ನ ಯಾರನ್ನ ಕಣಕ್ಕೆ ಇಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸದ್ಯ ಸಕಲ ರೀತಿಯಲ್ಲೂ ಕೂಡ ಚರ್ಚೆಗಳನ್ನು ಮಾಡಲಾಗ್ತಾ ಇದೆ. ಮೂವರ ನಾಯಕರ ಎದುರು ಅಚ್ಚುರಿ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸೋದಕ್ಕೆ ಈಗಾಗಲೇ ಭಾರಿ ಸಿದ್ಧತೆಯನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಹಾಗಾದರೆ ಯಾರಾಗ್ತಾರೆ ಅಚ್ಚುರಿಯ ಅಭ್ಯರ್ಥಿಗಳು ಅನ್ನೋದೇ ಸದ್ಯದ ಪ್ರಶ್ನೆ ಆಗ್ತಾ ಇದೆ. ಅದರ ಜೊತೆಗೆ ಬಿಜೆಪಿಯ ತಂತ್ರಗಾರಿಕೆ ಏನಿರಬಹುದು ಅನ್ನುವಂಥ ಅನುಮಾನ ಕೂಡ ಇಲ್ಲಿ ಮೂಡುತ್ತೆ. ಇಂದು 12 ಗಂಟೆಯೊಳಗೆ ಇವತ್ತು ಕೂಡ ಮಹತ್ವಾದಂತಹ ಸಭೆಯನ್ನು ಕರೆಯಲಾಗಿದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.